Hi guys, anu recipes ge swagata. Ivattina recipe mushroom aloo masala. Idu shakahari galigoskara madiruvanta recipe. Chicken alli kuda idanna madabodu. Idara same version anna nanu chicken alli madi torisidini, chicken aloo masala anta. Aa video neevu nodilla andre description box alli link kottirtini, allinda neevu check out madi nodabodu. Please in description box na check out madi. ಈ ರೆಸಿಪಿ ಮಾಡೋದು ತುಂಬಾನೇ ಸುಲಭ ಈಜಿಯಾಗಿ ಕೂಡ ಮಾಡಬಹುದು ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ಡಾಬಾಗಳಲ್ಲಿ ಏನು ಟೇಸ್ಟ್ ನೋಡುತ್ತೀವಿ ಅಥವಾ ರೆಸ್ಟೋರೆಂಟ್ ಗಳಲ್ಲಿ ಏನು ಟೇಸ್ಟ್ ಮಾಡಿರ್ತೀವಿ ಅದೇ ತರ ಟೇಸ್ಟ್ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಒಂದಸರಿ ಟ್ರೈ ಮಾಡಿ ನೋಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ ನ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿಕ್ಕೆ ಪ್ಯಾನ್ ಬಿಸಿ ಆದ ನಂತರ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ನ ಹಾಕೊಂಡಿದ್ದೀನಿ ಮಶ್ರೂಮ್ ಅನ್ನು ಈ ತರ 2 ಪೀಸ್ ಅಥವಾ 3 ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದೀನಿ ಮಸಾಲ ಮಾಡುವಾಗ ಡೈರೆಕ್ಟ್ ಆಗಿ ಮಶ್ರೂಮ್ ಅನ್ನು ಹಾಕಬೇಡಿ ಈ ತರ ಫ್ರೈ ಮಾಡಿನೇ ಹಾಕಿ ಆವಾಗ ಗ್ರೇವಿ ತುಂಬಾನೇ ಸೂಪರ್ ಆಗಿ ಬರುತ್ತೆ ಟೇಸ್ಟ್ ಕೂಡ ಏನಾನ್ಸ್ ಆಗುತ್ತೆ ಈ ರೆಸಿಪಿನ ಪರೋಟಾ ಅಥವಾ ಚಪಾತಿ ಎಲ್ಲದರೊಂದಿಗೂ ಸೂಟ್ ಆಗುತ್ತೆ ನೋಡಿ ಈಗ ಮಶ್ರೂಮ್ ಫ್ರೈ ಆದಮೇಲೆ ಅದನ್ನ ನಾನು ತಕ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಇದು ಬಾಯಿಲ್ಡ್ ಪೊಟಾಟೋನಲ್ಲಿ ಬಳಸ್ತಾ ಇರೋದು ಬೇಯಿಸಿರುವಂತ ಆಲೂಗಡ್ಡೆ ಎರಡು ಆಲೂಗಡ್ಡೆನ ಬಳಸಿ ಅದನ್ನ ಕೂಡ ಎಣ್ಣೆಯಲ್ಲಿ ಹಾಕಿ ಈ ತರ ಸಣ್ಣಗೆ ಕಟ್ ಮಾಡಿ ಎಣ್ಣೆಲಿ ಫ್ರೈ ಮಾಡಿ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾವು ಮಶ್ರೂಮ್ ಬಳಸ್ತಾ ಇರೋದ್ರಿಂದ ಮಶ್ರೂಮ್ ಜೊತೆಗೆ ಬೇಯಿಸೋದ್ರಿಂದ ಆಲೂಗಡ್ಡೆ ಹಸಿ ಆಲೂಗಡ್ಡೆನ ಹಾಕಿದರೆ ಬೇಗ ಬೇಯೋದಿಲ್ಲ ಮಶ್ರೂಮ್ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಆಲೂಗಡ್ಡೆ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಬೇಯಿಸಿರುವಂಥ ಆಲೂಗಡ್ಡೆನ ಇಲ್ಲಿ ಯೂಸ್ ಮಾಡಿರೋದು ಇವಾಗ ಆಲೂಗಡ್ಡೆ ಫ್ರೈ ಆಗಿದೆ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ಅದೇ ಬಾಂಡ್ಲೆಗೆ ಇನ್ನೂ ಸ್ವಲ್ಪ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು ಎಣ್ಣೆ ಬಿಸಿಯಾದ ನಂತರ 2 ರಿಂದ 3 ಈರುಳ್ಳಿಯನ್ನು ಈ ಥರ ಉದ್ದಕ್ಕೆ ಹೆಚ್ಚಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಈರುಳ್ಳಿ ಜಾಸ್ತಿ ಇಷ್ಟಪಡ್ತೀರೋ ಅನ್ನೋದಾದರೆ ಗ್ರೇವಿ ಜಾಸ್ತಿ ಬೇಕು ಅನ್ನೋದಾದರೆ ಈರುಳ್ಳಿನ 4 ರಿಂದ 5 ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜಾಸ್ತಿ ಅಥವಾ ಕಡಿಮೆ ಇದರಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ 1 ಟೀಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ನೋಡಿ ಒಂದು ಬಾಣಲೆನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಅಥವಾ ಕೊತ್ತಂಬರಿ ಕಾಳನ್ನು ಹಾಕಿದ್ದೀನಿ 2 ರಿಂದ 3 ಒಣಮೆಣಸಿನಕಾಯಿನ ಈ ಥರ ಮುರಿದು ಹಾಕೋತಾ ಇದ್ದೀನಿ ಇದನ್ನು ಡ್ರೈ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕೋದು ಬೇಡ ತಕ್ಷಣ ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ ನಂತರ 3 ರಿಂದ 4 ಲವಂಗ 2 ಇಂಚಷ್ಟು ಚಕ್ಕೆ 1 ಟೀಸ್ಪೂನಷ್ಟು ಗಸಗಸೆ ಸ್ವಲ್ಪ ಜಾಸ್ತಿ ಕೂಡ ಬಳಸ್ಬೋದು ತಿಕ್ಕಾಗಿ ಬರುತ್ತೆ ಗ್ರೇವಿ ಗಸಗಸೆ ಜಾಸ್ತಿ ಯೂಸ್ ಮಾಡೋದ್ರಿಂದ ನೋಡಿ ನಂತರ ಒಣಕೊಬ್ಬರಿನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ 2 ಟೇಬಲ್ಸ್ಪೂನಷ್ಟು ಒಣಕೊಬ್ಬರಿನ ಈ ಥರ ಕಟ್ ಮಾಡಿ ಹಾಕಿ ಅದೇ ಬಿಸಿಗೆ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ಟೌ ಆಫ್ ಮಾಡಿದ್ದೀನಿ ಆವಾಗಲೇ ನೆನಪಿರಲಿ ಸ್ನೇಹಿತರೆ ನೋಡಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ನೈಸ್ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ ನೋಡಿ ಇವಾಗ ಈರುಳ್ಳಿ ಕೆಂಪು ಬಣ್ಣಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ 2 ಮೀಡಿಯಂ ಗಾತ್ರದ ಟೊಮೆಟೊನ ಈ ಥರ ಸಣ್ಣದಾಗಿ ಹೆಚ್ಚಿ ಇದೇ ಈರುಳ್ಳಿ ಜೊತೆಗೆ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೆಟೊಲ್ಲಿರುವಂತಹ ನೀರಿನ ಅಂಶ ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿಯನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ 1 ಟೀಸ್ಪೂನಷ್ಟು ನಾನು ಖಾರ ಅಚ್ಚಖಾರದ ಪುಡಿ ಧನಿಯಾ ಪೌಡರ್ ಇಲ್ಲಿ ಹಾಕೋ ಹಾಗಿಲ್ಲ ನಾವು ಮೊದಲನೇ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ನಾನು ಚಿಕನ್ ಮಸಾಲನ್ನು ಬಳಸ್ತಾ ಇದ್ದೀನಿ ಚಿಕನ್ ಮಸಾಲ ನೀವು ಯೂಸ್ ಮಾಡಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲನ ಹಾಕ್ತಾ ಇದ್ದೀನಿ ಅದನ್ನು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮಸಾಲ ನಾವು ಮೊದಲೇ ಹುರಿದಿರೋದ್ರಿಂದ ಇಲ್ಲಿ ತುಂಬ ಹೊತ್ತು ಫ್ರೈ ಮಾಡಬೇಕನ್ನೋ ಅವಶ್ಯಕತೆ ಇರೋದಿಲ್ಲ 2 ನಿಮಿಷ ಈ ಥರ ಈರುಳ್ಳಿಯಲ್ಲಿ ಫ್ರೈ ಮಾಡಿದ್ರೆ ಸಾಕು ನೋಡಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮ್ ಮತ್ತು ಆಲೂಗಡ್ಡೆನ ಸೇರಿಸ್ಕೋತಾ ಇದ್ದೀನಿ
ಅದರ ಜೊತೆಗೆ ನಾನು 2-3 ಹಸಿಮೆಣಸಿನಕಾಯಿನ ಈ ಥರ ಉದ್ದಕ್ಕೆ ಹೆಚ್ಚಿ ಇದೇ ಗ್ರೇವಿಗೆ ಸೇರಿಸ್ಕೊಂಡಿದ್ದೀನಿ ಹಸಿಯಾಗಿ. ಮಧ್ಯೆ ಮಧ್ಯದಲ್ಲಿ ಈ ಥರ ಹಸಿಮೆಣಸಿನಕಾಯಿ ನಮಗೆ ಬಾಯಲ್ಲಿ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ. ನಿಮಗೆ ಹಸಿಮೆಣಸಿನಕಾಯಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ರೆಡ್ ಚಿಲ್ಲಿ ಪೇಸ್ಟ್ ಮಾತ್ರ ಬಳಸ್ಕೊಳ್ಳಿ. ರುಚಿ ನೋಡಿ ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಉಪ್ಪನ್ನು ಸೇರಿಸ್ಕೊಳ್ಳಿ, ಖಾರನೂ ಸೇರಿಸ್ಕೊಳ್ಳಿ. ಮಶ್ರೂಮ್ ಮತ್ತು ಆಲೂಗಡ್ಡೆ ಹಾಕಿ ಆದಮೇಲೆ 2-3 ನಿಮಿಷ ಈ ಥರ ಕುದಿಸ್ಕೊಳ್ಳಿ. ನಂತರ ಒಂದು ಟೊಮೆಟೊನ ರಫ್ ಆಗಿ ಕಟ್ ಮಾಡಿ ಈ ಥರ ಸೇರಿಸ್ಕೊತಾ ಇದ್ದೀನಿ. ಕೊನೆಯಲ್ಲಿ ಈ ಥರ ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊ ಹಾಕೋದ್ರಿಂದ ಗ್ರೇವಿಗೆ ಒಳ್ಳೆ ಪರಿಮಳ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ನಂತರ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬಳಸಿ ಈ ಗ್ರೇವಿಗೆ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲಿದೆ ಅಂತ, ತುಂಬ ಯಮ್ಮಿಯಾಗಿ ಕಾಣ್ತಾ ಇದೆ. ಯಾವ ಹೋಟೆಲ್ಗಿಂತನೂ ಕಡಿಮೆ ಇರೋಲ್ಲ, ಅಷ್ಟು ರುಚಿ ಚೆನ್ನಾಗಿರುತ್ತೆ. ಪರಾಟ ಚಪಾತಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್. ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವು ಕೂಡ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಟ್ರೈ ಮಾಡಿ ಹೇಗಾಗಿತ್ತು ರೆಸಿಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದರೆ, ನೋಡ್ತಾ ಇದ್ದೀರಾ ಅನ್ನೋದಾದರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೆಚ್ಚು ಹೆಚ್ಚು ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ, ಹಾಗೆ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.